கபடி கபடி காரா கப்பன் கத்தர் கீரா ஒத்தண்டோ யாரா ವಾವ್ 1980s ಬದುಕು ಹಂಗೆ ಗೆದ್ದು ಬರ್ತಾ ಇದೆ. ಇದು ನಮ್ಮ ತಾತ ಅವರು ಮಾಡಿದ ಜಾಗ ಅಂದ್ರೆ ನಮ್ಮ ತಂದೆಯವರ ತಂದೆ ಮಾಡಿದ ಜಾಗ. ಈ ಏರಿಯಾದಲ್ಲಿ ಎಲ್ಲರೂ ನೀವು ಹೇಳದಂಗೆ ಇಷ್ಟು ಜಾಗ ಖಾಲಿ ಯಾವುದೂ ಇಲ್ಲ. ಇದೊಂದೇ ಇದೊಂದೇ ನಮ್ಮ ತಂದೆ ಮನೆ ಇರೋದು. ಬನ್ನಿ ಸ್ನೇಹಿತರೆ ನಮಸ್ಕಾರ. ನಮ್ಮ ರಘುರಾಮ್ ಅವ್ರನ್ನ ಭೇಟಿ ಮಾಡೋಣ. ನಮ್ಮ ಜೋಗಿ ಸಿನಿಮಾ ಖ್ಯಾತಿಯ ರಘುರಾಮ್ ಅವರು ಜೋಗಿಲಿ ತುಂಬಾ ಒಳ್ಳೆ ಪಾತ್ರ ಮಾಡಿದ್ದಾರೆ. ಮದೇಸ ಅಣ್ಣ ಮುಂದೆ ಸಹ ಮುಂದೆ ಬಂದ್ಬಿಡು ಅಂತಿರ್ತಾರಲ್ಲ ಸೇಮ್ ರಘುರಾಮ್ ಅವರು. ಆದ್ರೆ ರಘುರಾಮ್ ಅವರು ನಟ ಆಗೋದ್ರ ಜೊತೆಗೆ ಅವರು ಒಳ್ಳೆ ನಿರ್ದೇಶಕರು ಒಳ್ಳೆ ಪತ್ರಕರ್ತರು. ಈಗ ರಘುರಾಮ್ ಅವರು ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಕೂಡ ಮಾಡಿದ್ದಾರೆ. ಅವರು ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ, ಅವರು ಸಂದರ್ಶನ ಮಾಡ್ತಾರೆ. ಪರಂ ನೀನು ಮಾಡ್ತಿಲ್ಲ ಕಾಂಪಿಟೇಟರ್ ಅಲ್ವಾ ತಾನೆ ಅನ್ಕೋಬಿಡಿ ಸ್ನೇಹಿತರೆ. ಕಾಂಪಿಟೇಷನ್ ಅನ್ನೋದೇ ಇಲ್ಲ ಸ್ನೇಹಿತರೆ. ಈಗಿರೋದು ಒಬ್ಬನ ಕಾಲೆಳೆದು ಇನ್ನೊಬ್ಬ ಹೋಗೋ ಟ್ರೆಂಡ್ ಅಲ್ಲ, ಒಬ್ಬರು ಇನ್ನೊಬ್ರು ಕೈ ಹಿಡ್ಕೊಂಡು ಒಟ್ಟೊಟ್ಟಿಗೆ ಹೋಗೋ ಟ್ರೆಂಡು. ಹಾಗಾಗಿ ಬನ್ನಿ ನಾವು ರಘುರಾಮ್ ಅವ್ರನ್ನ ಭೇಟಿ ಮಾಡೋಣ, ಅವ್ರನ್ನ ಭೇಟಿ ಮಾಡಿ ಅವ್ರ ಬದುಕಿನ ಕತೆ ಕೇಳೋಣ. ನಾನಂತೂ ಅವರ ತುಂಬ ಸಿನಿಮಾಗಳನ್ನು ನೋಡಿದ್ದೀನಿ. ಅವರು ಚೆಲುವೆಯೇ ನಿನ್ನೆ ನೋಡಲು ಅಂತ ಹೇಳಿ ಒಂದು ಸಿನಿಮಾ ಮಾಡಿದ್ರು ಶಿವರಾಜ್ ಕುಮಾರ್ ಅವ್ರನ್ನ ಹಾಕೊಂಡು. ಆದರೆ ಸೋಲು ಗೆಲ್ವೇನೇ ಇರಲಿ, ಬಟ್ ಒಂದು ಒಳ್ಳೆ ಸಿನಿಮಾ ಅಂತ ಮಾಡಿದ್ರು ಅವರು. ಬನ್ನಿ ವೆಲ್ಕಮ್ ಟು ರಘುರಾಮ್ ಸರ್ ಲೈಫು, ಅವ್ರು ಮಾತಾಡ್ಸೋಣ, ಒಂದಷ್ಟು ಇನ್ಸ್ಪಿರೇಷನ್ ಪಡ್ಕೊಳ್ಳೋಣ. ಏನಂತೀರ? ವೆಲ್ಕಮ್. ಮಾತ್ಮಲ್ಲಯ್ಯ ಮಾದೇಶ್ವರ ಇವನ ನಸ್ವರ ಅನ್ನೋ ನಿನ್ನ ಪಾಲಿಸಿನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾನು ಒಬ್ಬನ ಮಾತ್ರ ಚೆನ್ನಾಗಿಟ್ರಪ್ಪ. ಯಾವುದಪ್ಪ ಬೆಂಗಳೂರಲ್ಲಿ ಹಳ್ಳಿ ಮನೆ? ಬನ್ನಿ ಬನ್ನಿ. ವಾವ್, 1980s ಬದುಕು ಹಂಗೆ ಗೆದ್ದು ಬರ್ತಾ ಇದೆ. ಸರ್ ನಮಸ್ತೆ ಸರ್. ಬರಲ್ಲ ಸರ್? ವಾವ್, ನಮಸ್ತೆ ನಮಸ್ತೆ ಸರ್, ಶುಭ ಮಧ್ಯಾಹ್ನ. ಬನ್ನಿ ಬನ್ನಿ. ಎಸ್, ಇದು ನಮ್ಮ ರಘುರಾಮ್ ಸರ್ ಭೇಟಿ. ಇದು ಸಣ್ಣ ಹುಡ್ರ ದಪ್ಪ ಅಂತೂ ಆಗಿಲ್ಲ, ಬಟ್ ಸಣ್ಣ ಆಗ್ಬಿಟ್ಟಿದೆ ಸರ್. ಥ್ಯಾಂಕ್ ಯು. ಬಹುಶಃ ಹೇಗಿದ್ರ ಈಗ? ಹಿಂಗೆ ಸಣ್ಣ ಆದ್ರಿ. ಸೈಕ್ಲಿಂಗ್? ಓ, ಏನು ಸೈಕ್ಲಿಂಗ್ ಸರ್? ಮಾಮೂಲಿ ಸೈಕ್ಲಿಂಗ್, ಎವ್ರಿ ಡೇ ಒಂದು 15 ಕಿಲೋಮೀಟರ್. ದಿನ 15 ಕಿಲೋಮೀಟರ್ ಸೈಕಲ್ ತುಳಿ? 15 ಕಿಲೋಮೀಟರ್. ಹಾಂ. ಇಲ್ಲಿಂದ ಇಲ್ಲಿಗೆ? ಇಲ್ಲೇ ಸರ್ ಏರಿಯಾದಲ್ಲಿ. ಇಲ್ಲೇ ಇಲ್ಲೇ ಒಂದು 15 ಕಿಲೋ. ಇದೊಂದು ಆ್ಯಪ್ ಇದೆ. ಹಾಂ, ನಿಮಿಷ. ನಮ್ಮ ಮಗು ಅಲ್ಲಿ ಸ್ವಲ್ಪ ಗಲಾಟೆ ಮಾಡ್ತಾ ಇದ್ದಾನೆ. ಅವನು ಮಗುನ ಸರ್? ಮಗು ಅಂದರೆ ನಾನು ನಾಯಿ ಮರಿನ ನಾಯಿ ಅಂತ ಕರೆಯಲ್ಲ ನಮ್ಮ ಮನೆಯಲ್ಲಿ. ನಾನು ಪಾಪ ಬೇರೆಯವರು ನಾಯಿ ಅಂತ ಕರೀಂಗಿಲ್ವಾ? ಅಲ್ಲ, ನಾನು ಕರೆಯಲ್ಲ, ಬೇರೆಯವ್ರು ಅದಕ್ಕೆ ಹೇಳಿದ್ದು. ಅವ್ರವ್ರು ಇಷ್ಟ, ನಾನು ಭಕ್ತಿಗೆ ಅಷ್ಟೇ. ನಾನು ಅದನ್ನ ಕರಿಯಕ್ಕೆ ಹೋಗಲ್ಲ, ಯಾಕೆಂದ್ರೆ ನನಗೆ ಇಬ್ಬರು ಹೆಣ್ಮಕ್ಳು, ಅವ್ರ ಗಂಡು, ಅದಕ್ಕೆ ನನ್ನ ಮಗ ಅಂತಾನೆ ಕರೆಯೋದು. ಕರೀರಿ, ಅವನೊಂಚೂರು ಹಾಯ್ ಮಾಡೋಣ. ಅವನ್ನ ನಿಮ್ಗೆ ಭಯ ಇಲ್ವಾ? ಯಾಕೆ ಕಷ್ಟ? ನಾನು ಏ ಚಿ 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 ಸುಮ್ಮನೆ ಖುಷಿ ಕಂತ ಬಿಡ್ರಿ, ಬರ್ತಾನೆ. ಬಂದೆ ಬಂದೆ ಬಂದೆ. ಹೊರಿಯೋ ಓರಿ? ಹಾಂ, ಮಾಮಗನ ಬಿಸ್ಕೆಟ್ಟು ಬಾರ ಮಗನ ಬಾ. ಯಾರಿಲ್ಲ ಬಾ. ಹೊರಿಯೋ ಇಸ್ ಬ್ಯಾಕ್. ಗನ್ನು ತಿದ್ರಕೊಂಡ್ಬಿಟ್ಟ ಅವನು. ಆಯ್ತಾ? ಆಯ್ತು ಆಯ್ತು ಆಯ್ತು. ಓಕೆ ಓಕೆ ಬಿಡು ಕಂದ, ಓಕೆ ಬಿಡು ಕಂದ. ಅವ್ನಿಗೆ ಸರ್ಪ್ರೈಸ್ ಆಗಿ ಕ್ಯಾಮ್ರಾ ತೋರಿಸ್ಬಿಟ್ಟು ಎದುರಿಸ್ಬಿಟ್ಟು. ನಾನು ಒಬ್ರೊಬ್ರಿಗೆ ಭಯ ಇರುತ್ತಲ್ಲ ಸಿ, ನನಗೂ ತುಂಬ ಭಯ ಆಯಿತು ಪರಮ್ ಅವರೇ, ಸಿಕ್ಕಾಪಟ್ಟೆ ಭಯ ಆಯಿತು. ಬಟ್ ಅದು ನನಗೆ ಏನು ಮಾಡಲ್ಲ, ಏನು ಮಾಡಲ್ಲ. ಅವನು ಹಿಂಗೆ ಹೇಳ್ತಾ ಇರೋರು ನಮಗೂ ಏನು ಮಾಡಲ್ಲ ಏನು ಮಾಡಲ್ಲ. ಆದರೂ ನಮಗಿರೋ ಭಯ ನಮ್ಗೆ ಇದ್ದೇ ಇರ್ತದಲ್ವಾ? ನಾನು ಅದಕ್ಕೆ ಹಾಕ್ಬಿಟ್ಟಿರ್ತೀನಿ ಸುಮ್ಮನೆ, ಪಾಪ ಬೇರೆಯವ್ರಿಗೆ ಡಿಸ್ಕಂಫರ್ಟ್ ಆಗಬಾರ್ದು ಅಂತ. ಸೊ ಇವನಿಗೆ ಭಯ ಇಲ್ಲ ಅಂದರೆ ಅವನಷ್ಟೇ, ಅವನಿಗೆ ಕೂಡ ಕೇಳಿದಷ್ಟು ಕ್ಯೂರಿಯಾಸಿಟಿ ಜಾಸ್ತಿ, ಯಾರು ಏನು ಅಂತ ನೋಡ್ಕೊಳ್ಳೋಕ್ಕೆ. ಬಿಟ್ಬಿಟ್ರೆ ಅವ್ನು ಆರಾಮಾಗಿರ್ತಾನ. ಸೇಮ್ ಮಕ್ಕಳ ಥರ ಬೆಳಿದೇ ಇರೋ ಮಕ್ಕಳು ಸರ್. ನಾನು ಪ್ರಾಮಿಸ್ ಮಾಡ್ತೀನಿ, ನಾನು ಬಂದರೆ ನಮ್ಮ ಡ್ರೈವರ್ ಕಾರ್ ಹಾರನ್ ಮಾಡಿದ್ರೆ ನನ್ನ ಮಕ್ಕಳು ಬರಲ್ಲ, ಇವನು ಬರ್ತಾನೆ ಆಚೆ. ಆಚಿ ಸಿನಿಮಾ ಥರ ಇಲ್ಲಿ ಬಂದು ಇಲ್ಲಿ ಬಂದು ಇಲ್ಲಿ ಕಿಟಕಿ ನಿಂತ್ಕೊತಾನೆ, ಇಲ್ಲ ಗೇಟ್ ಹತ್ರ ಬಂದು ತಲೆ ಹಾಕಿ ನಿಂತ್ಕೊತಾನೆ. ನಂದಂತಲ್ಲ, ಎಲ್ಲರ ಮನೆಯಲ್ಲೂ ಪೆಟ್ಸ್ ಹಾಗೇನೆ ಅಂತ. ಪಾಪ ಅವರು ತುಂಬ ಏನು ಹೇಳ್ತಾರೆ, ಎಕ್ಸ್ಪೆಕ್ಟೇಷನೇ ಇರದೇ ಇರೋ, ಬರೀ ಒಂದು ಲವ್ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ನನಗೂ ತುಂಬ ಭಯ ಆಯಿತು. ಇವನು ಬಂದ ಮೇಲಿಂದ ನನಗೆ ಭಯ ನಮ್ದ್ರ ಮೇಲೆ ಕಡಿಮೆ ಆಗಿದೆ, ಬಟ್ ಆಚೆ ಕಡೆ ನನಗೆ ಈಗಲೂ ಭಯ ಇದೆ. ಸುಳ್ಳು ನಾನು ಸ್ವಲ್ಪ ಎಲ್ಲರೂ ಹೋಗ್ಬೇಕಾದ್ರೆ ಯೋಚನೆ ಮಾಡಿ ಯೋಜನೆ ಮಾಡಿ. ವೆರಿ ನೈಸ್. ಸೊ ಓರಿಯ ನೋಡಿ ನಮಗೂ ತುಂಬ ಖುಷಿ ಆಯಿತು. ಯಾವ ಜಾತಿ ಇದು? ಇವನು ಬೀಗಲ್. ಬೀಗಲ್ ಬೀಗಲ್ ಅಂತ, ಇದು ಇಂಪೋರ್ಟೆಡ್ ಬ್ರೀಡ್. ಏರ್ಪೋರ್ಟ್ಸ್ ಎಲ್ಲ ಸ್ನಿಫ್ ಡಾಗ್ ಇವರುಗಳು. ಆಯ್ತು, ಗಲಾಟೆ ಕ್ರೈಮ್ ಅಲ್ಲ, ಕಂಡಿಡಿಯೋದು ಇವನೇನ ಕ್ರೈಮ್ ಅಲ್ಲ. ಈ ಇಲ್ಲಿಗಲ್ ಥಿಂಗ್ಸ್ ಏನಾದರೂ ತಗೊಂಡು ಹೋಗ್ತಾ ಇದ್ರೆ ಲಗೇಜ್ಗಳಲ್ಲಿ, ಅದೆಲ್ಲ ಏರ್ಪೋರ್ಟ್ಸ್ ಅಲ್ಲಿ ನೆದರ್ಲ್ಯಾಂಡ್ ಅಲ್ಲೆಲ್ಲ ಇವುಗಳೇ ಇರೋದು. ಓಹ್, 20 ಕೋಟಿ ಅಂತ ಅಲ್ಲ ಅದೇನೆ? ಅಯ್ಯ, ಇಲ್ಲ ಇಲ್ಲ, 20 ಕೋಟಿಗೆ ಬದಲ ಇಲ್ಲ. ಇದು ಮಾಮೂಲಿ ಬಜೆಟಬಲ್ ಡಾಗ್. 1 ಕೋಟಿಯಿಂದ ಆಯ್ತು, ಕೋಟಿನೇ ಇಲ್ಲ. ಏನಿವೆ ಬರೀ ಸಾವಿರದ ಸಾವಿರದ. ಖುಷಿ ಆಯ್ತು ಬಂದಿದ್ದು. ಥ್ಯಾಂಕ್ ಯು. ನಂಗೆ ಭಾಳ ಸಂತೋಷ ಆಯಿತು. ಸಾರಿ ಪಾಪ, ನಾನು ನಿಮಗೆ 2-3 ಸತಿ ಪೋಸ್ಟ್ಪೋನ್ ಮಾಡಿದೆ. ಸಾರಿ ಸರ್, ಅದಕ್ಕೆ ಯಾಕೆ ಸರ್ ಕೇಳಿ? ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಇವತ್ತು ಪಾಪ ನಾನು ನಿಮಗೆ ಹೇಳಿದ್ದೆ, ನಾನು ನನಗೆ ನನ್ನ ಕಣ್ಣೇನೋ ಒಂಚೂರು ಪ್ರಾಬ್ಲಮ್ ಆಯಿತು, ಬೆಳಿಗ್ಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇತ್ತು. ನನ್ನ ಮಗಳಿಗೆ ಹುಷಾರಿಲ್ಲ, ಅವಳಿಗೆ ಒಂದು ರಾತ್ರಿ ಎಲ್ಲ 101-102 ಟೆಂಪ್ರೇಚರ್. ಸೊ ನಾನು ರೆಡಿ ಆಗಿ ಲೇಟ್ ಆಯ್ತಿಲ್ಲ, ಬೇಗ ರೆಡಿ ಆಗ್ತದೆ, ಅದಕ್ಕೆ ನಾನು ಇಲ್ಲ. ಇಲ್ಲ, ಇಟ್ಸ್ ಓಕೆ, ಇಟ್ಸ್ ಓಕೆ. ಸಾರಿ, ಅಯ್ಯೋ ಶರ್ಮಾ, ಇದು ದೊಡ್ಡವ್ರು ದೊಡ್ಡದ್ರ ಸೀರಿಯಸ್ಲಿ ಹೇಳ ನಾನು ಸರ್ನ ಯೂಟ್ಯೂಬರ್. ಇವ್ರು ಮಾತಾಡೋದಕ್ಕಿಂತ ಮುಂಚೆ ಇವ್ರ ಬಗ್ಗೆ ನಾನು ಹೇಳಬೇಕು.
ನಮ್ಮಂತ ಎಷ್ಟೋ ಯೂಟ್ಯೂಬ್ ಮಾಡೋರ್ಗೆ ನಿಜವಾಗ್ಲೂ ಇವೆಲ್ಲ ಇನ್ಸ್ಪಿರೇಷನ್. ಇಲ್ಲ ಇಲ್ಲ ನಾನು ಅಲ್ಲ, ಏನಂದ್ರೆ ಇಲ್ಲೂ ಇರುತ್ತೆ, ಇಲ್ಲೂ ಈ ರೀತಿ ಹಿಂಗೆ ಮಾಡ್ಬೋದು, ಈ ಥರನು ಜನಗಳಿಗೆ ನಾವು ಎಂಟರ್ಟೈನ್ಮೆಂಟ್ ತಲುಪಿಸ್ಬೋದು ಅಂತ ಒನ್ ಆಫ್ ದ ಇನ್ಸ್ಪಿರೇಷನ್. ಅಫ್ಕೋರ್ಸ್ ನಾನು ಹೇಳೋದಲ್ಲ, ನಿಮಗೆ ಯೂಟ್ಯೂಬಿಂದನೇ ಗುರುತು ಗೌರವ ಎಲ್ಲ ಸಿಕ್ಕಿದೆ, ಕಂಗ್ರಾಟ್ಸ್ ಫಾರ್ ದಟ್. ಮಾಡ್ಕೊಂಡೋಗಿ ಸರ್, ಹಿಂಗೆ ಇನ್ನೂ ಮಾಡ್ಕೊಂಡೋಗಿ, ಇನ್ನೂ ತುಂಬ ಜನಕ್ಕೆ ಇನ್ಸ್ಪೈರ್ ಮಾಡಿ. ನೀವಿದೆಲ್ಲದರ ಜೊತೆಗೆ ನಂದೊಂದು ಅಡ್ವೈಸು, ನೀವು ಒಂದ್ಸತಿ ಯಾವುದಾದ್ರು ನೋಡಿದ್ದೆ ನಾನು ನಿಮ್ಮದು, ನೀವು ತುಂಬ ಜನಕ್ಕೆ ಯೂಟ್ಯೂಬರ್ಸ್ಗೆ ಹೇಗೆ ಯೂಟ್ಯೂಬ್ ಮಾಡಬೇಕು ಅನ್ನೋದೊಂದು ಹೇಳ್ಕೊಡಿ. ಅಂದರೆ ನಾನು ಹೇಳ್ತಾ ಇರೋದು ಕಂಟೆಂಟ್ ಅವ್ರವ್ರು ಇಷ್ಟಪಡೋ ಅವರು, ಅವ್ರು ಹೆಂಗಾದ್ರೂ ಮಾಡಲಿ, ಆದರೆ ಬೇಸಿಕ್ ಒಂದು ಮ್ಯಾನರ್ಸ್ ಇರುತ್ತಲ್ಲ ಯೂಟ್ಯೂಬ್, ಟೆಕ್ನಿಕಲ್ ಥಿಂಗ್ಸ್ ಬಿಟ್ಬಿಡಿ, ಅವ್ರು ಕಲ್ತ್ಕೊಂಡು ಒಂದು ಮ್ಯಾನರ್ಸ್ಗಳಿರುತ್ತಲ್ಲ, ಒಂದು ಕಂಟೆಂಟ್ ಯಾರ್ದೋ ಒಬ್ಬರ ಬಗ್ಗೆ ನಾವು ಹಾಕಬೇಕಾದ್ರೆ ನಾವು ಏನು ಹಾಕಬೇಕು, ಏನು ಬಿಡಬಾರ್ದು, ಈ ತಮ್ನೇನಲ್ಲಿ ಏನು ಹಾಕಬೇಕು. ಕೆಲವರೆಲ್ಲ ಬರೀ ವ್ಯೂಸ್ ಮಾಡೋದಕ್ಕೋಸ್ಕರನೇ ಅನ್ವಾಂಟೆಡ್ ಥಿಂಗ್ಸ್ ತಮ್ನೇನಲ್ಲಿ ಹಾಕಿ ಒಳಗಡೆ ಕಂಟೆಂಟ್ ಏನು ಇರಲ್ಲ. ಅವನು ಹೋಗ್ಬಿಟ್ಟ ಕಣ್ಣೀರೇ ಡ್ರಾಪ್. ಯಾರು ಆ ನಟಿ? ಆ ನಟಿ ಕಿತ್ತಿಕ್ಕಿದಂಗೆ ಹಿಂಗೇನಾಯ್ತು? ಸೊ ಇದೇನಾಗ್ಬಿಟ್ಟಿದೆ, ಹಿಂಗಾಗ್ಬಿಟ್ಟು ಇದು ತುಂಬ ಪ್ರೆಷಿಯಸ್ ಮೀಡಿಯಂ ಅನ್ನಿಸ್ತು ನನಗೆ. ಅಫ್ಕೋರ್ಸ್ ಈ ಯೂಟ್ಯೂಬ್ ಅನ್ನೋದು ಇವತ್ತು ಯೂಟ್ಯೂಬರ್, ಇವತ್ತು ಯೂಟ್ಯೂಬರ್ಸಾ ಅಂದ್ಬಿಡ್ತಾರೆ. ಅಲ್ಲ, ಯೂಟ್ಯೂಬ್ ಅವರ ಅನ್ನೋಂಗೆ ಬರಬೇಕು, ಬರುತ್ತೆ. ಬಟ್ ಕೆಲವೊಂದೊಂದು ಇದೆಲ್ಲ ಮಿಕ್ಸ್ ಆಗ್ಬಿಟ್ಟು ಏನಾಗ್ಬಿಟ್ಟಿದೆ, ಏನು ಹೇಳ್ತಾರೆ ಯೂಟ್ಯೂಬರ ಒಂದೊಂದು ಒಂದು ಅಗೌರವ ಕಾಣಿಸುತ್ತೆ. ಸೊ ಇವಾಗ ನೀವೆಲ್ಲ ಇದರಲ್ಲಿ ಇಷ್ಟು ವರ್ಷಗಳಿಂದ, ನಾನು ಸೀನಿಯರು ಅಂತೆಲ್ಲ ಹೇಳೋಕ್ಕಲ್ಲ, ಎಕ್ಸ್ಪೀರಿಯನ್ಸ್ಡ್ ಅಂತ ಹೇಳ್ತೀನಿ. ನೀವು ಇಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಿದ್ದೀರಾ, ನೀವು ವಾರದಲ್ಲಿ ಯಾವಾಗಾದ್ರು ಅಥವಾ ತಿಂಗಳಲ್ಲೋ ನಿಮ್ಮ ಟೈಮ್ ಪರ್ಮಿಟ್ ಮಾಡಿದಾಗ ಸಿ ಹೌ ಟು ಮೇಕ್ ಟು ಕಂಟೆಂಟ್. ಇವಾಗ ಕಾಂಟ್ರವರ್ಸಿ ಮಾಡಿದ್ರೇ ವ್ಯೂಸ್ ಬರುತ್ತೆ ಅಂತ ತುಂಬ ಜನ ಅನ್ಕೊಂಡ್ಬಿಟ್ಟು ತಪ್ಪದು, ಬಟ್ ಇದು ಡಿಜಿಟಲ್ ಫಾರ್ಮಿಂಗ್ ಅಂತ ಅವ್ರಿಗೆ ಅರ್ಥ ಆಗ್ತಿಲ್ಲ. ಒಳ್ಳೆ ಪದ. ಹಾ ಸರ್, ಇದು ಕೃಷಿ, ಡಿಜಿಟಲ್ ಕೃಷಿ ಇದು ಅಷ್ಟೇ. ಇವಾಗ ಬೀಜ ಹಾಕಿದ ತಕ್ಷಣ ನಾವು ಫಲ ಬಂದ್ಬಿಡೋದಿಲ್ವಲ್ಲ, ಹಂಗೆ ನಾವು ಒಂದು ಕಂಟೆಂಟ್ ಹಾಕಿದ ತಕ್ಷಣ ವ್ಯೂಸ್ ಬಂದ್ಬಿಡುತ್ತೆ ಅನ್ನೋದು ತಪ್ಪು. ಇವಾಗ ಕಂಟೆಂಟ್ ವ್ಯೂ ಬರಬೇಕು ಅನ್ನೋದಕ್ಕೋಸ್ಕರ ಏನೇನೋ ಮಾಡೋದು ಅದು ಬೇಡ. ಯಾಕೆಂದರೆ ಇದು ಒಳ್ಳೆ ಮೀಡಿಯಂ, ಇದು ಟಿ ವಿ ಅಷ್ಟೇ ದೊಡ್ಡದಾಗಿ ಬೆಳೆಯುವಂಥ ಒಂದು ಅವಕಾಶ ಇರುವಂಥ ಒಂದು ಮಾಧ್ಯಮ. ಇವಾಗ ನೀವೆಲ್ಲ ಸೇರಿದಂಥ ಸಾಕಷ್ಟು ಜನ ಇದ್ದಾರೆ, ನೀವಿರ್ಬೋದು, ನಿಮ್ಮ ಥರ ತುಂಬ ಸೀನಿಯರ್ ಯೂಟ್ಯೂಬರ್ನವ್ರು ಇದ್ದಾರೆ, ಎಲ್ಲ ಸೇರಿ ಏನೋ ಒಂದು ಒಳ್ಳೆ ವಿಷಯಗಳು ತರೋದಕ್ಕೆ ಪ್ರಯತ್ನ ಪಡೋಣ. ಇವಾಗ ಟಿ ವಿಲಿ ನೋಡಿ ನೆಗೆಟಿವ್ ಇರ್ತದೆ, ಎಲ್ಲಿ ನೋಡಲಿ ನೆಗೆಟಿವಿಟಿ ಇರ್ತದೆ ಫಸ್ಟ್. ಅವ್ರು ಯಾರಿಗೋ ಸಾಯಿಸಿದ್ರು, ಇವ್ರ ಯಾರ ಜೊತೆಗೋ ಓಡೋದ್ರು, ಹಾಕಿದಾಗೆಲ್ಲ ನಾವು ಇದೇನಾ ನಮ್ಮ ನೆಕ್ಸ್ಟ್ ಜನರೇಷನ್ ನಿಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ನಾವು ತೋರಿಸ್ತಿರೋದು ಇದೇನಾ? ಬಿಟ್ಟು ಇವತ್ತಿಗೆ ನೋಡೋರು ಬಿಟ್ಟೋಗೋದು ಬಿಟ್ಬಿಡಿ ಪರಮವ್ರೆ. ಇವತ್ತು ನಾಳೆ ನಮ್ಮ ಮಗಳು ನಿಮ್ಮ ಮಗಳನ್ನ ಯಾರೋ ದೊಡ್ಡವರಾದ್ಮೇಲೆ ಇವಾಗ ನೋಡ್ಬಿಟ್ಟು ನಮ್ಮ ದೇಶ ಎಷ್ಟು ಕೆಟ್ಟದ ಅನ್ಕೊಳ್ಬೇಕಾ? ನಮ್ಮ ದೇಶ ಅಲ್ಲ, ತುಂಬ ಒಳ್ಳೆ ದೇಶ ನಮ್ದು, ತುಂಬ ಇತಿಹಾಸಗಳಿದೆ. ಅದನ್ನ ಹೇಳಿದ್ರೆ ಫಿಲಾಸಫಿ ಯಾರು ನೋಡ್ತಾರೆ? ರಿಯಾಲಿಟಿ ಇಸ್ ದ ಫಿಲಾಸಫಿ, ಕರೆಕ್ಟ್. ಬಟ್ ಆ ವ್ಯೂಸ್ ಇನ್ಸ್ಟೆಂಟ್ ಆಗಿ ಬರದೇ ಇರ್ಬೋದು, ಬಟ್ ಟ್ರೈ ಮಾಡೋಣ. ಒಳ್ಳೇದು ಅಲ್ಲ, ನಾನು ಹೇಳೋದು ಔಷಧಿ ಕುಡಿದಾಗ ಅದು ನಿಧಾನ ಕ್ಯೂರ್ ಮಾಡುತ್ತೆ, ಇಮಿಡಿಯೇಟ್ಲಿ ಕುಡಿಯುತ್ತೆ. ಹಂಗಂದ್ರೆ ದಿನ ನೋಡೋಕ್ಕಾಗಲ್ಲ, ಔಷಧಿ ಔಷಧಿ ತಗೋಬೇಕು ಮಾಡ್ಕೊಳ್ಳಕ್ಕೆ. ಎಣ್ಣೆ ಅವ್ರವ್ರ ಇಷ್ಟ, ಅವರವರ ವ್ಯತ್ಯಾಸ. ಔಷಧಿ ನಮ್ಮನ್ನು ಕ್ಯೂರ್ ಮಾಡುತ್ತೆ, ಅದ್ರ ನಿಧಾನ ಮಾಡುತ್ತೆ. ಈಗ ತಗೊಂಡ ತಕ್ಷಣ ತಲೆನೋ ಹೋಗ್ಬಿಡಲ್ಲ. ನಿಮ್ಮ ಮಕ್ಳಿಗೆ ಎಷ್ಟು ವಯಸ್ಸು ಇವಾಗ? ನಾಲ್ಕು ಮೂರು. ಓಕೆ, ಇನ್ನೊಂದು ಇನ್ನೊಂದು ಸ್ವಲ್ಪ ಬುದ್ಧಿ ಬರಲಿ ಆ ಮಕ್ಳಿಗೆ, ಇನ್ನೊಂಚೂರು ಬುದ್ಧಿ ಬರೋಂಗ. ನನ್ನ ಮಗಳು ಕಾಲೇಜ್ ಓದ್ತಾ ಇದ್ದಾಳೆ, ದೊಡ್ಡವಳು. ಎರಡನೇವಳು ಇವಾಗ ಅವಳು ಕಾಲೇಜ್ ಹೋಗೋ ಮಗಳು ಇದ್ದಾರೆ. ಹಾಂ ಸರ್, ಫೈನಲ್ ಇಯರ್ ಡಿಗ್ರಿ ಇವಾಗ. ಇನ್ನೇನು ಇದು ಎಕ್ಸಾಮ್ ಮುಗಿದ್ರೆ ನಮ್ಮ ಸರ್ ಡಿಗ್ರಿ ಸ್ಟೂಡೆಂಟ್. ಅಯ್ಯೋ ಸುಮ್ಮನಿರಿ. ಇಲ್ಲಿ ಅವ್ರುಗಳಿಗೆ ಏನು ಅನ್ಸುತ್ತೆ ಹೇಳಿ, ನಮ್ಮ ದೇಶ ನೋಡಿದ್ರೆ ಬೆಳಗ್ಗೆ ಟಿ ವಿ ನೋಡಿದ್ರೆ ಇಲ್ಲ ಇಂಟರ್ನೆಟ್ ನೋಡಿದ್ರೆ ಯಾರೋ ಯಾರಿಗೋ ಸಾಯಿಸಿದ್ರಂತೆ, ಇವ್ರು ಯಾರಿಗೋ ಇವ್ರೇನೋ ಆ್ಯಸಿಡ್ ಹಾಕಿದ್ರಂತೆ, ಅವರೆಷ್ಟೋ ದುಡ್ಡು ಕದ್ಕೊಂಡು ಹೋದ್ರಂತೆ, ಇಲ್ಲಿದ್ದೀವ ನಾವು ಅಂತ ಅನಿಸ್ಬಿಡ್ತದೆ. ಇಲ್ಲ, ನಮ್ಮ ದೇಶದಲ್ಲಿ ತುಂಬ ಒಳ್ಳೇದು ನಡೀತಾ ಇದೆ, ಅದನ್ನು ನಾವು ಯಾರೂ ಫೋಕಸ್ ಮಾಡ್ತಾ ಇಲ್ಲ. ನಾವೆಲ್ಲ ಈ ಕಡೆಗೆ ಹೋಗ್ತಾ ಇದ್ದೀವಿ. ಅಂದರೆ ಇದು ಹೇಳೋದು ಯಾರಿಗೋ ಕೆಲವ್ರಿಗೆ ಅನ್ನಿಸ್ಬೋದು ಏನೋ ಇವೆಲ್ಲ ಹೇಳ್ತಾರೆ, ದಿಸ್ ಇಸ್ ದ ರಿಯಾಲಿಟಿ. ಒಳ್ಳೇದು ತೋರಿಸೋಣ ಅನ್ನೋದು ಅಷ್ಟೇ ಉದ್ದೇಶ. ಇವಾಗ ನನಗೂ ಬರುತ್ತೆ ಪರಮ ಅವರೆ, ಮಾತಾಡ್ತೀನಿ ನಿಮ್ಮ ಹತ್ರ, ನಾನು ಶೋ ವಿಷಯದಲ್ಲಿ ಮಾತಾಡೋಕ್ಕೆ ಹೋದಾಗ ಸಾಕಷ್ಟು ವಿಷಯಗಳು ಮಾತಾಡ್ತೀನಿ. ಇವಾಗ ಈ ಒಂದು ನನ್ನ ಜರ್ನಿ ಚಿಕ್ಕದಾದರೂ ಯೂಟ್ಯೂಬ್ದು, ಬಟ್ ಈ ಜರ್ನಿ ಒಳಗಡೆ ತುಂಬ ವಿಷಯಗಳು ಕಲ್ತ್ಕೊಂಡೆ. ನನಗೆ ಮೊದಲು ನೀವು ನಂಬಲ್ಲ, ಸಿನಿಮಾದಲ್ಲಿ ಆ್ಯಸ್ ಅ ಡೈರೆಕ್ಟರ್ ಆಗಿ ನಾನು ಅನ್ಕೊಂಡೋ ರೇಂಜಲ್ಲಿ ನಾನು ಸಕ್ಸಸ್ ಆಗಲಿಲ್ಲ. ನಾನು ಸಿನಿಮಾ ಚೆನ್ನಾಗಿ ಮಾಡಿದ್ನೋ ಚೆನ್ನಾಗಿ ಮಾಡಿಲ್ವೋ, ಪಿಕ್ಚರ್ ಓಡಲಿಲ್ಲ, ಸಿ ಫೈನಲ್ ಏನೋ ಫಿಲ್ಮ್ ಫ್ಲಾಪ್, ರಿಸಲ್ಟ್ ದಟ್ ಇಸ್ ದ 100. ನಾವು ಸುಮ್ಮನೆ ಬಿಲ್ಡಪ್ ತಗೋಬಾರ್ದು ಸರ್. ನಾನು ಮಾಡಿರೋ ಅಡುಗೆ ಜನಕ್ಕೆ ಊಟ ಬಡಿಸಿದೆ, ಅವ್ರಿಗೆ ಇಷ್ಟ ಆಗಲಿಲ್ಲ, ಕೆಲವರು ಊಟ ಮಾಡೋಕ್ಕೆ ಬರಲಿಲ್ಲ. ದಿಸ್ ಇಸ್ ದ ಫ್ಯಾಕ್ಟ್ ಅಷ್ಟೇ. ಇದನ್ನ ಒಪ್ಕೋಬೇಕು, ಇದನ್ನ ಬಿಟ್ಬಿಟ್ಟು ನಾವು ಇದನ್ನ ತ್ಯಾಪೆ ಹಾಕೊಂಡು ಮಾತಾಡೋದಕ್ಕೆ ಹೋಗ್ಬಾರ್ದು. ಬಟ್ ನಾನು ಒಂದು ಏನು ಹೇಳೋದಕ್ಕೆ ಬರ್ತೀನಿ ಅಂತಂದರೆ, ಈ ಯೂಟ್ಯೂಬ್ನಲ್ಲೂ ಅಷ್ಟೇ ಕಂಟೆಂಟ್ಗಳು ಒಂದೊಂದು ಸತಿ ಯಾವುದೋ ಕಷ್ಟಪಟ್ಟು ಮಾಡಿರ್ತೀವಿ, ಬಹುಶಃ ನಿಮಗದೇ ನನಗಿಂತ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ಹೋಗೋದೇ ಇಲ್ಲ ಅದು ಕಂಟೆಂಟು. ಆವಾಗ ಅಯ್ಯೋ ಏನೇ ಕಷ್ಟಪಟ್ಟು ಮಾಡಿದ್ವಿ, ಹೊಟ್ಟೋಗಿದೆ, ಓ ಹೊಟ್ಟೆ ಹೋಗಿದೆ ಅಂತೆಲ್ಲ ಅನ್ಕೊಂತೀವಿ. ಆದರೆ ಹೋದರೆ ಹೋಯ್ತು, ಅದು ಯಾವತ್ತೂ ಇನ್ನೊಂದು ದಿವಸಕ್ಕೆ ಉಪಯೋಗಕ್ಕೆ ಬರುತ್ತೆ ಅನ್ನೋದೊಂದು ಥಾಟ್ ಪ್ರಾಸೆಸ್ ಇಲ್ಲದೆ ನಾವು ಆ ಟೈಮ್ನಲ್ಲಿ ಇದಕ್ಕೇನು ಮಾಡೋಣ. ನನಗೆ ಏನಕ್ಕೆ ಇದನ್ನು ಹೇಳಿದೆ ಅಂತಂದರೆ, ಮೊದಲು ನಾನು ದೇವರ ಹತ್ರ ಕೇಳ್ಕೋಬೇಕಾದ್ರೆ, ದೇವರೇ ನನಗ್ಯಾಕೆ ಹಿಂಗೆ ಮಾಡಿದೆ, ನನಗ್ಯಾಕೆ ಸಿನಿಮಾಗಳು ಸಿಗ್ತಿಲ್ಲ, ನನಗ್ಯಾಕೆ ಅವಕಾಶ ಸಿಗ್ತಿಲ್ಲ, ನನಗ್ಯಾಕೆ ಯಾಕೆ ನನ್ನ ಸಿನಿಮಾ ಸೋಲಿಸಿದ್ಯಾ, ಬೇರೆ ಯಾರನ್ನು ಗೆಲ್ಲಿಸ್ತಾ ಇದೆಯಾ, ಬೇರೆ ಗೆಲ್ಸೋದು ಪ್ರಾಬ್ಲಮ್ ಅಲ್ಲ, ನನ್ನನ್ನು ಯಾಕೆ ಸೋಲಿಸ್ತಿದ್ಯಾ ಅನ್ನೋದು ಪ್ರಾಬ್ಲಮ್ಮು. ಎಲ್ಲ ತುಂಬ ನನ್ನ ತಲೆಯಲ್ಲಿತ್ತು ಪರಮಾರೆ. ಈ ಶೋ ಯಾವಾಗ ಸ್ಟಾರ್ಟ್ ಮಾಡಿದೆ ಸತ್ಯವಾಗಲೂ ಹೇಳ್ತೀನಿ, ನನ್ನ ಬಾಬಾ ಮೇಲೆ ಆಣೆಗಳು ಹೇಳ್ತೀನಿ, ನನ್ನ ಯೋಚನೆ ಆವಾಗಿಂದ
ನೀನ್ ನನ್ನ ಗೆಲ್ಲಿಸ್ತೀ ನೀನ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ರು ಪರವಾಗಿಲ್ಲ, ಇವಾಗ ಎಲ್ಲಿ ಇಟ್ಟಿದ್ಯಲ್ಲ ಇಲ್ಲಿಂದ ಕೆಳಗಿಳಿಸ್ಬೇಡ. ಸಾಕು ಅಂದ್ರೆ ಈ ಶೋ ಮಾಡಿದಾಗ ಕೆಲವರು ತುಂಬಾ ಹಿರಿಯರು ನಮ್ಮ ಸಿನಿಮಾದವ್ರದೆಲ್ಲ ಅವ್ರ ಕಥೆಗಳೆಲ್ಲ ಕೇಳದ ನಮ್ದೆಲ್ಲ ಏನು ಅಲ್ಲ ಸರ್, ಅವ್ರ ಕಾಲ್ ದುಳ್ಗು ನಾವಿಲ್ಲ ಸರ್. ದೇವ್ರೆ ಇವಾಗ ಎಷ್ಟು ನಮ್ಮನ್ನ ಭಗವಂತ ನೀನ್ ಕೊಟ್ಟಿದ್ಯಾ ಇದನ್ನ ಕಿತ್ಕೋಬೇಡ, ಇಷ್ಟನ್ನ ಇಟ್ಕೊಂಡ್ಬಿಡು ಸಾಕು. ಇನ್ನೇನ್ ಕೊಡದೇ ಇದ್ರು ಬೇಡ, ಕೊಟ್ರೆ ಸಂತೋಷ, ಕೊಡ್ಬೇಡ ಅಂತ ಕೇಳಲ್ಲ, ಬಟ್ ಕೊಡ್ಲೇಬೇಕು ಅಂತ ಕೇಳಲ್ಲ, ಕೊಟ್ರೆ ಸಂತೋಷ, ಕೊಡ್ಲಿಲ್ಲ ಅಂದ್ರೆ ಬೇಜಾರಿಲ್ಲ, ಚಿಂತೆ ಇಲ್ಲ, ಇರೋದಕ್ಕಿಂತ ಕೆಳಗಿಳಿಸ್ಬೇಡ. ಸೊ ಇದು ಪಾಲಿಸಿ. ತುಂಬಾ ಒಳ್ಳೆ ಮಾತು ಹೇಳಿದ್ರು ಸ್ನೇಹಿತರೆ. ನಾನು ಅದೇ ನನ್ನ ಬರ್ತಾ ನಿಮ್ಗೆ ಹೇಳಿದೆ ಇಂಟ್ರೊಡಕ್ಷನ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಅವರು ಸಂದರ್ಶನ ಮಾಡ್ತಾರೆ, ನೀವು ಮಾಡ್ತೀರಿ, ಕಾಂಪಿಟೇಟರ್ಸ್ ಅಲ್ಲೂ ಅಂತ ಆತರದ ಇಲ್ಲವೇ ಇಲ್ಲ. ಇಲ್ಲ ಇವಾಗ ನಾನೇ ಅವ್ರನ್ನ ಸಂದರ್ಶನ ಮಾಡ್ತೀನಿ. ಇವಾಗ ಈ ಇಂಟರ್ವ್ಯೂ ಏನಾಗ್ಬಿಟ್ಟಿದೆ, ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ, ನಾನು ಸುಮಾರು ಕಡೆ ಮಾತಾಡಿದ್ದೀನಿ, ಮತ್ತೆ ನೀವುಗಳು ಹೇಳ್ತೀರಾ ಅದೇ ಕುಯ್ತಿಯಾ ನೀನು. ಇಲ್ಲ ಇಲ್ಲ, ನಮ್ಮ ಆಡಿಯನ್ಸ್ ಆತರ ಅಲ್ಲ. ಅದಕ್ಕೆ ಪರಮೋರ್ನ ಜೊತೆಗೆ ಹಾಕೊಂಡ್ಬಿಡ್ತೀನಿ ಪಕ್ಕದಲ್ಲಿ, ಅವ್ರ ಬಗ್ಗೆ ನನಗೂ ಸ್ವಲ್ಪ ತಿಳ್ಕೊಳ್ಬೇಕು. ನಾನೇ ಒಂದು 101 ನೆನಪು ಪರಮ್ದು ಇಲ್ಲ ಕಲಾ ಮಾಧ್ಯಮದಲ್ಲಿ ಮಾಡ್ಬಿಡ್ತೀನಿ. ಸೊ ಒಂದು ವಿಚಾರ ಹೇಳ್ಬೇಕು ಸರ್ದು, ಎಂತ ಅಪರೂಪದ ಒಂದು ಮುತ್ತುಗಳನ್ನ ಹುಡುಕ್ತಿದ್ದಾರೆ ಅಂದ್ರೆ, ನಾನು ನನ್ನ ಬಗ್ಗೆ ಮೊದಲು ಹೇಳ್ಬಿಡ್ತೀನಿ. ನಾವು ಇದುವರೆಗೂ ಅಂತವ್ರನ್ನ ಇಂಟರ್ವ್ಯೂ ಮಾಡಬೇಕು ಅಂತ ಕೂಡ ಯೋಚನೆ ಕೂಡ ಮಾಡಿಲ್ಲ. ನಾವು ತುಂಬ ಕಲಾವಿದರು ಮಾಡಿರ್ಬೋದು, ಹಿರಿಯರು ನಿರ್ದೇಶಕರು ಸಿನಿಮಾದವ್ರು ಮಾಡಿರ್ಬೋದು, ಆದರೆ ಚೈತ್ರದ ಪ್ರೇಮದಲ್ಲಿ ಅಂತ ಸೂಪರ್ ಡೂಪರ್ ಬ್ಲಾಕ್ ಬಸ್ಟರ್ ಸಿನಿಮಾ, ಆದ್ರ ಶ್ವೇತಾ ಅವ್ರನ್ನ ಕರ್ಕೊಂಡ್ಬಂದು ಮಾತಾಡ್ಸಿದ್ರು. ಚೈತ್ರದ ಪ್ರೇಮಾಂಜಲಿಯ ಸುಮಾ ಸುಮಾ ಸುಮಾ, ನಾವು ಅನ್ಕೊಂಡಿದ್ದೀವಿ ಅವರೆಲ್ಲ ಮಲಯಾಳಂ ಅಲ್ಲಿ ಇರಬೇಕು, ಅವರೆಲ್ಲ ಪಾರಿಂಗ್ ಹೋಗ್ಬಿಟ್ಟಿರ್ತಾರೆ ಅಂತ ಅನ್ಕೋತಿಲ್ಲ. ಅವ್ರನ್ನ ಕರ್ಕೊಂಡು ನಮ್ ವಿವರ್ಸ್ ಸರ್ಪ್ರೈಸ್ ಅಂಡ್ ಶಾಕ್. ಏನ್ ಮಾಡ್ತಿದ್ರಾ, ವಾಟ್ ಯು ಆರ್ ಡೂಯಿಂಗ್ ನೌ? ನಮ್ಮ ಕಂಪ್ಲೀಟ್ ಹೌಸ್ ವೈಫ್ ಲಾಸ್ಟ್ 13 ಇಯರ್ಸ್. ಸರ್ ಅಂದ್ರು ಗುಟ್ಟೇನು ಯೂಟ್ಯೂಬ್ ಹೇಳಿ ಅಂತ ಒಂದೇ ಪುಟ್ಟ ಹೇಳ್ಬಿಡ್ತೀನಿ ಇವಾಗ ಇಮಿಡಿಯೇಟ್ ಆಗಿ. ಏನಿಲ್ಲ, ಯಾರು ಮಾಡಿರೋದು ಮಾಡಿ ಅಷ್ಟೇ. ನಿಮ್ ದೊಡ್ಡತನ ಅದು. ಇತ್ತೀಚೆಗೆ ಬಾಲ ಕಲಾವಿದರು ಹುಡುಕ್ತಿದ್ದಾರೆ, ನನಗೆ ಪ್ರತಿ ಸಲ ಗಮನಿಸ್ತಾ ಇದ್ದೀನಿ. ನೀವು ಅನ್ಕೋಬೋದು ಸ್ನೇಹಿತರೆ, ಯೂಟ್ಯೂಬ್ ಆಕ್ಚುಲಿ ಕಾಂಪಿಟೇಷನ್ ಅಂತ, ಆದರೆ ನನ್ನ ಮನಸ್ಸಲ್ಲಿ ಅದು ಖಂಡಿತ ಇಲ್ಲ. ನಾನು ಹೇಳೋದು ನೀವು ನಂಬಲ್ಲ, ಸೂರ್ಯಕೀರ್ತಿ ಅವ್ರ ಯೂಟ್ಯೂಬ್ ಚಾನಲ್ಲು ನಾನು ಮಾಡಿದೆ ಅಂದ್ರೆ ಅಹಂಕಾರ, ಆದರೆ ನಾವೇ ಮಾಡಿದ್ದೆ ಅದನ್ನು ಕಂಪ್ಲೀಟ್. ಅದನ್ನು ಹೇಗೆ ಸೆಟಪ್ ಮಾಡಬೇಕು ಅಂತ ಹೇಳಿ ಎಲ್ಲ ಸೆಟ್ ಮಾಡ್ಕೊಟ್ಟಿವಿ. 1.5 ಲಕ್ಷ ಸಬ್ಸ್ಕ್ರೈಬರ್ ಇದೆ. ನಾವು ಮೊನ್ನೆ ಕಾಡಲ್ಲಿ ಇಂಟರ್ವ್ಯೂ ಮಾಡ್ಕೋದಿವಿ ಹುಡುಗ, ಕಾಡಿನ ಮಕ್ಕಳು ಯೂಟ್ಯೂಬ್ ಚಾನಲ್ ಮಾಡಿದ ಸಂಪತ್ತು ಆನೆ ಕ್ಯಾಂಪ್, ಅವ್ರಿಗೆ ಹಣ ಮಾಡ್ಬೋದು ಅಂತೇಳಿ ನಾವು ಸೆಟಪ್ ಮಾಡ್ಕೊಟ್ಟು ಬಂದ್ವಿ. ಅವ್ರಿಗೆ ಈಗ ಅದ್ರ ಒಂದು 15-20 ಸಾವಿರ ಸಬ್ಸ್ಕ್ರೈಬರ್ ಇದ್ದಾರೆ ಅವ್ರಿಗೂ ಕೂಡ. ಸೊ ಅಂದರೆ ಈಗ ಇಂಟರ್ವ್ಯೂ ಮಾಡ್ತಾರೆ ಟೈಮಲ್ಲಿ ಮುಂದೆ ದೊಡ್ಡ ಅದೇ ಅಂದರೆ ನಾವು ಸಪೋರ್ಟ್ ಮಾಡ್ತಿದ್ದೀವಿ. ಏನಿಲ್ಲ, ಈ ಯೂಟ್ಯೂಬಲ್ಲಿ ಸಕ್ಸಸ್ ಆಗಿರೋದು ಒಂದೇ ಫಾರ್ಮುಲಾ, ಅಥವಾ ಬದುಕಲ್ಲಿ ಅಥವಾ ಈ ಕಲೆ ಕ್ರಿಯೇಟಿವಿಟಿ ಫೀಲ್ಡಲ್ಲಿ ಸಕ್ಸಸ್ ಆಗಿರೋದು ಒಂದೇ ಫಾರ್ಮುಲಾ, ಒಳ್ಳೇದನ್ನ ಚೆನ್ನಾಗಿ ಮನಮುಟ್ಟುವಾಗಿ ವಿಶೇಷವಾಗಿ ಮಾಡಬೇಕು. ಪೇಷನ್ಸ್ ಅಷ್ಟು, ಸಹನೆ ಅದು ಬಹಳ ಮುಖ್ಯ, ಅದು ತುಂಬಾ ಮುಖ್ಯ. ರೈತನ ಮನಸ್ಥಿತಿ ಇಲ್ಲ, ಬಿತ್ತು ಕಾದು ಮಳೆ ಬಂದು ಅದನ್ನ ಮತ್ತೆ ಹರಗಿ ಕಳೆ ಕಿತ್ತು ಅದಕ್ಕೆ ಯಾವ್ದೋ ಟೈಮಲ್ಲಿ ಗೊಬ್ಬರ ಹಾಕಿ ಅದ್ಯಾವ್ದೋ ಟೈಮಲ್ಲಿ ನೀರು ಹಾಕಿ ಹಕ್ಕಿ ಬರ್ದಂಗೆ ಅಗಲ ರಾತ್ರಿ ಕಾದು ಅದ್ಯಾವ್ದೋ ಸರ್ಕಾರದ ಕೂಡ ಮಧ್ಯರಾತ್ರಿ ಕರೆಂಟ್ ಕಾಯ್ಕೊಂಡು ಅಲ್ಲೋಗಿ ನೀರು ಬಿಟ್ಟು ಆಮೇಲೆ ಅದು ಬಂದಾಗ ಹೋಗಿ ಅದನ್ನ ನೋಡಿ ಖುಷಿಪಟ್ಟು ಹೆಂಡತಿ ಮಕ್ಕಳ ಸೇರ್ಕೊಂಡು ಭತ್ತ ಬಿಡ್ದು ಮೂಟೆಗೆ ತುಂಬಿ ತಗೊಂಡೋಗಿ ಮಾರಿ ಬಂದು ಸುಗ್ಗಿ ಮಾಡಿ ಅವ್ರು ಹೋಳಿಗೆ ಊಟ ಮಾಡ್ತಾರಲ್ಲ ಅದು ಯೂಟ್ಯೂಬ್. ಇಲ್ಲ, ನಾನು ಅದೇ ಇವ್ರ ಬಗ್ಗೆ ನಾನು ಅದೇ ಹೇಳಬೇಕು. ಸಿ, ಯಾರಿಗೂ ಕಾಂಪಿಟೇಟರ್ಸ್ ಅವೆಲ್ಲ ನಮಗಿಲ್ಲ. ಇವಾಗ ಪರಮೋರು ಒಂದು ಮಾಡಿದ್ರೆ, ಬಟ್ ಒಂದು ಎಥಿಕ್ಸ್ ಇದೆ. ಇವಾಗ ನಾನು ಇನ್ಫ್ಯಾಕ್ಟ್ ಪರಮೋರೆ ಮಾನು ಅವ್ರ ಫ್ಯಾಮಿಲಿನ ಟ್ರೇಸ್ ಮಾಡ್ತಾ ಇದ್ದೆ. ನೀವು ಮಾಡಿದ್ರೆ ನಾನು ಮಾಡೋಕೆ ಹೋಗಿಲ್ಲ. ಏನು ಗೊತ್ತಾ, ಅದೊಂದು ಎಥಿಕ್ಸ್ ಹೋಗ್ಲಿ, ನಿಮ್ಮ ಚಾನಲ್ ಬೇರೆ ಎಲ್ಲ, ಇವಾಗ ನೀವು ಮಾಡಿದ್ದೀರಾ ನಾನು ಹುಡುಕ್ಬಿಟ್ಟು ಮಾಡ್ಬಿಟ್ಟು. ಸಿ, ಅದು ನಮ್ಗಳಲ್ಲಿ ಯಾರ ಹತ್ರನೂ ಅದಿಲ್ಲ. ಅದೊಂದು ಎಥಿಕ್ಸ್ಗಳನ್ನ ನಾವು ಫಾಲೋ ಮಾಡಿ ಇವಾಗ ಪರಮೋರ್ ಒಬ್ಬರು ಗೆಸ್ಟನ್ನು ಮುಟ್ಟಿದಾರ, ಅಟ್ಲೀಸ್ಟ್ ಒಂದು 6 ಮಂತ್ಸ್ ಟು 8 ಮಂತ್ಸ್ ಒಂದು ಗ್ಯಾಪ್ ಕೊಟ್ಬಿಟ್ಟು ನಾವು ಮಾಡಿದ್ರೆ ಅದಕ್ಕೊಂದು ಫುಲ್ಫಿಲ್ ಅನ್ಸೋದು. ಆ್ಯಂಡ್ ಇವ್ ಮನುಷ್ಯನೊಂದು ಏನಂತಂದ್ರೆ, ಇವ್ರ ಥರ ಎಲ್ಲ ನಮಗೆಲ್ಲ ಸತ್ಯವಾಗ್ಲೂ ಕೆಲಸ ಮಾಡೋದಕ್ಕಾಗಲ್ಲ. ಇಲ್ಲ ಇಲ್ಲ ಇಲ್ಲ, ನೀವು ಇಲ್ಲ ಇಲ್ಲ, ನೀವು ಮೂರು ಕಂಟೆಂಟ್ ಹಾಕ್ತೀರಾ. ಆ್ಯಂಡ್ ಅದರದೇ ದಟ್ಟಾಗಿ ಅದನ್ನು ಮಾತಾಡೋಣ. ಅದನ್ನು ಬಿಟ್ಬಿಟ್ಟು ಅವರು ನಂದು ಅಂತಲ್ಲ, ಇವಾಗ ನನ್ನೊಬ್ಬ ಯೂಟ್ಯೂಬರ್ ಯಾರೊಬ್ಬಂದು ಮಾತಾಡಿದ್ದೀನಿ ಅಂತಲ್ಲ, ಅವ್ರು ಎಷ್ಟೊಂದು ಜನಕ್ಕೆ ಹಂಗೆ ಸಪೋರ್ಟ್ ಮಾಡಿದ್ರು ಆನ್ ಕ್ಯಾಮ್ರಾ. ಆಫ್ ಕ್ಯಾಮ್ರಾ ಬೇರೆ, ಅದು ಆಫ್ ದಿ ಕ್ಯಾಮ್ರಾ ಮಾಡೋದು ಬೇರೆ, ಬಟ್ ಎಷ್ಟೊಂದು ಜನಕ್ಕೆ ಅವರು ಹೋಗಿ ಅವರು ಯೂಟ್ಯೂಬಿಂದ ಅವ್ರು ಮಾಡಿರೋ ಕೆಲಸಗಳನ್ನ ಗುರುತಿಸಿ ಮಾಡಿದರೆ ಇದು ಕಾಂಪಿಟೇಷನ್ ಅಲ್ಲ, ಅದು ಅವ್ರದ್ದೊಂದು ಏನು ಹೇಳ್ತಾರೆ, ಒಂದು ದೊಡ್ಡತನ ತೋರಿಸುತ್ತೆ ಅಥವಾ ಮನಸ್ಸಿನಲ್ಲಿ ಏನು ಕಲ್ಮಶಾಲನ್ನು ತೋರಿಸುತ್ತೆ. ಸೊ ಇದು ನಾವು ಯಾರು ಯಾರಿಗೂ ಕಾಂಪಿಟೇಟರ್ಸ್ ಅಲ್ಲ, ವಿ ಆಲ್ ಆರ್ ವೆಲ್ ವಿಶರ್ಸ್ ಅಷ್ಟೇ. ಅವರೊಂದು ಒಳ್ಳೆ ಕೆಲಸ ಮಾಡಿದಾಗ ನಾವೊಂದು ಫೋನ್ ಮಾಡಿ ಹಾರೈಸ್ತೀವಿ, ನಾವೇನೋ ಒಂದು ಕೆಲಸ ಮಾಡಿದಾಗ ಅವರು ಈ ಥರ ಗುರುಸಿ ಗೌರವ ಕೊಡ್ತಾರೆ. ಸೊ ಮಜಾ ಇರುತ್ತೆ, ಇದು ಬೇರೆ ಥರ ಮಾಡೋಣ, ರೆಗ್ಯುಲರ್ ಮಾಡೋದು ಬೇಡ, ಬೇರೆ ಥರ ಸಂದರ್ಶನ. ಯೂಟ್ಯೂಬ್ ಅಂದರೆ ಒಂಥರ ಸಮುದ್ರದ ಥರ, ಅರಬ್ಬಿ ಸಮುದ್ರದಲ್ಲಿ ನಾನು ಚುಮ್ ನೀರು ಇಟ್ಕೊಂಡಿದ್ದೀನಿ, ಇನ್ನೊಬ್ಬ ಬರಬೇಡ ಎಲ್ಲ ಅನ್ನೋಕ್ಕಾಗಲ್ಲ. ನಾನು ಅರಬ್ಬಿ ಸಮುದ್ರದಲ್ಲಿ ಒಂದೇ ಚುಮ್ ತೊಗೊಂಡಿರೋದು, ಇವರೊಂದು 2 ಚುಮ್ ತೊಗೋಬೋದು, ಇನ್ನೊಬ್ಬರ ಒಂದು ಸ್ಪೂನ್. ನಾನು ಅದಕ್ಕೆ ನಿಮ್ಗೆ ಹೇಳಿದ್ದು, ಇದನ್ನು ಒಂದು 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 ವೆರಿ ಜನಕ್ಕೆ ಈಸಿಯಾಗಿ ಅಪ್ರೋಚಬಲ್ ಮೀಡಿಯಂ ಇದು. ಇದನ್ನು ಒಂದು ಡಿಸೈನ್ ಮಾಡಿದ್ರೆ ಡೆಫಿನೆಟ್ಲಿ ನೆಕ್ಸ್ಟ್ ಜನ್ರೇಷನ್ಗೆ ಇದಾಗುತ್ತೆ. ಸಿ, ನಾವು ಹೇಳ್ದಂಗೆ ಎಲ್ಲರೂ ಕೇಳಬೇಕು ಅಂತಲ್ಲ, ಅಟ್ಲೀಸ್ಟ್ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯಾರೋ ಫಾಲೋ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ನೀವು ಕನ್ನಡದಲ್ಲಿ ಕನ್ನಡ ಯೂಟ್ಯೂಬ್ ವಾಹಿನಿಯಲ್ಲಿ ಒಂದು ದೊಡ್ಡ ಹೆಸರು ಮಾಡಿದ್ರೆ, ಒಂದು ದೊಡ್ಡ ಸಬ್ಸ್ಕ್ರಿಪ್ಷನ್ ಬೇಸ್ ತೊಗೊಂಡಿದ್ರೆ, ಒಂದು ಜನಗಳನ್ನ ವಾಸು ಅವ್ರದ್ದು ಕಾಲುವೆಯಲ್ಲಿ ಮಣ್ಣು ಎತ್ತಾ ಇದ್ರಲ್ಲ ಮರಳು, ಆ ಮರಳಾರಲ್ಲಿ ಬೆಂಗಳೂರಿಗೆ ಬಂದವನು. ಪಾಪ ನನಗೆ ಗೊತ್ತು, ವಾಸು ಅವರು ಒದ್ದಾಡ್ತಾ ಇದ್ರು ಅವರು ಯೂಟ್ಯೂಬ್ ಮಾಡಿಬಿಟ್ಟು. ನಿಮ್ಮದು ಮಾಡಿದ್ಮೇಲಿಂದ ಅವ್ರ ಯೂಟ್ಯೂಬ್ ಒಂದು ಪುಷ್ ಆಯಿತು. ಹಾಂ, ಆಲ್ ದೀಸ್ ಥಿಂಗ್ಸ್, ಇದನ್ನು ಈ ಥರದ್ದೆಲ್ಲ ಒಂದು ಕಲೆಕ್ಟಿವ್ ಲೈಕ್ ಮೈಂಡೆಡ್ ಪೀಪಲ್ಗಳೆಲ್ಲ ಸೇರಿ ಒಂದು ಮಾಡಿದಾಗ. ಇವಾಗ ನನ್ನ ಫ್ರೆಂಡ್ ಅವ್ರ ಫ್ಲೈಯಿಂಗ್ ಪಾಸ್ಪೋರ್ಟ್ ರಾಮ್ ಅಂತ,
ಒಂದು ಪಿಕ್ ಐಸಿ ನೋಬಡಿ ಆರ್ ಕಾಂಪಿಟೇಟರ್ಸ್ ಹಿಯರ್ ವಿ ಆಲ್ ಆರ್ ವೆಲ್ ವಿಶರ್ಸ್ ಇವಾಗ ಇವ್ರಿಗೆ ನಾಳೆ ಯಾವುದೋ ಕಂಟೆಂಟ್ ಬಂದರೆ ನಮಗೆ ಒಳ್ಳೇದು ನಾವು ಅದರಿಂದ ಇಟ್ಸ್ ಎ ಡಾಕ್ಯುಮೆಂಟ್ ನಾನು ಯಾರನ್ನಾರು ಇವ್ರು ಸಂದರ್ಶನ ಮಾಡಿರೋರನ್ನ ಇಂಟರ್ವ್ಯೂ ಮಾಡೋಕೆ ಹೋದಾಗ ಇವ್ರ ಇಂಟರ್ವ್ಯೂ ನೋಡ್ಬಿಟ್ಟು ನಾನು ತಿಳ್ಕೊಂಡು ಹೋಗ್ತೀನಿ ಇಟ್ಸ್ ಎ ಡಾಕ್ಯುಮೆಂಟ್ ವಾಟ್ ದೇ ಆರ್ ಡೂಯಿಂಗ್ ಸೊ ಹಾಗಾಗಿ ವಂಡರ್ಫುಲ್ ಬನ್ನಿ ಚೆನ್ನಾಗಿರುತ್ತೆ ಮಾತಾಡೋಣ ಸಮಾಜ ಮಾತಾಡೋಣ ಬನ್ನಿ ಫಸ್ಟ್ ಸರ್ ಮನೆ ನೋಡೋಣ ಸರ್ ಏನು ಸರ್ ಇಡೀ ಕುಮಾರ ಪಾರ್ಕಲ್ಲಿ ಎಲ್ಲ ಆ ಕಡೆ ಈ ಕಡೆ ದೊಡ್ಡ ದೊಡ್ಡ ಬಂಗ್ಲೆ ಇದೇನು ಒಂಥರ ಪಕ್ಕ 80s ಹಳ್ಳಿ ಮನೆ ಥರ ಇದೆಯಲ್ಲ ಇಲ್ಲ ಇಲ್ಲ ಆ್ಯಕ್ಚುಲಿ ಈ ಮನೆ ತುಂಬ ಸ್ಪೆಷಲ್ ಆಗಿದೆ ಅದೇ ಇದ್ರ ಸ್ಪೆಷಾಲಿಟಿ ಇಲ್ಲ ಏನಂತಂದರೆ ಇಲ್ಲಿ ಹೇಳ್ತೀನಿ ಇದು ನಮ್ಮ ತಾತ ಅವ್ರು ಮಾಡಿದ ಜಾಗ ಅಂದರೆ ನಮ್ಮ ತಂದೆಯವರ ತಂದೆ ಮಾಡಿದ ಜಾಗ ಇಲ್ಲಿ ಏನಾಗಿದೆ ಇದು ಕೋರ್ಟ್ ಸೊ ಈ ಗಾರ್ಡನ್ ಎಲ್ಲ ಸ್ವಲ್ಪ ನನ್ನ ಹೆಂಡತಿ ಮಕ್ಕಳಿಗೆ ಇಷ್ಟ ಆಮೇಲೆ ನಮಗೊಂದು ಹೆಂಗೆ ಯೂಸ್ ಆಗುತ್ತೆ ಅಂದರೆ ಇವಾಗ ಯಾರಿಗಾರು ಗೆಸ್ಟ್ಗಳಿಗೆ ಹೋಗ್ತೀವಿ ಅವ್ರ ಪಾಪ ಮನೆಗಳಲ್ಲಿ ಜಾಗ ಇರೋದಿಲ್ಲ ಅಥವಾ ಜಾಗದ ಏನೋ ಸಮಸ್ಯೆ ಇರುತ್ತೆ ಕೆಲಸ ಇರುತ್ತೆ ಸರ್ ನಿಮ್ಮ ಮನೆಗೆ ಬಂದುಬಿಡ್ತೀವಿ ಅಂದರೆ ನನಗೆ ಇಂಟರ್ವ್ಯೂ ಮಾಡ್ಕೊಳ್ಳೋಕ್ಕೂ ಇದೊಂದು ಜಾಗ ಸ್ಟುಡಿಯೋ ಥರ ಇದೆ ಓಪನ್ ಸ್ಟುಡಿಯೋ ಅಂದರೆ ಬೆಳಗ್ಗೆ ಹೊತ್ತು ಚೆನ್ನಾಗಿರುತ್ತೆ ಪಾರಮ್ಮವ್ರು ಒಂಥರ ಈ ಏರಿಯಾದಲ್ಲಿ ಎಲ್ಲರೂ ನೀವು ಹೇಳ್ದಂಗೆ ಇಷ್ಟು ಜಾಗ ಖಾಲಿ ಯಾವುದೂ ಇಲ್ಲ ಇದೊಂದೇ ಇದೊಂದೇ ನಮ್ದೊಂದೇ ಮನೆ ಇರೋದು ನೋಡಿ ಬರೀ ಕಲ್ಲು ಕಟ್ಟಡ ಕಟ್ಬಿಟ್ರೆ ಬೇರೆ ಥರ ಅದು ಹೌದು ಇದು ನೋಡಿ ಸುತ್ತ ಪ್ರಕೃತಿ ಇರೋದ್ರಿಂದ ವಿಶೇಷವಾಗಿ ಕಾಣುತ್ತೆ ಬೆಳಗ್ಗೆ ಹೊತ್ತು ಚೆನ್ನಾಗಿರುತ್ತೆ ನೀವು ಬೆಳಗ್ಗೆ ಹೊತ್ತು ತುಂಬ ಚೆನ್ನಾಗಿರುತ್ತೆ ಸೊ ಬನ್ನಿ ಕೂತ್ಕೊಂಡು ಮಾತಾಡೋಣ ನಾನು ಖಂಡಿತ ಖಂಡಿತ ಚಿಕ್ಕ ಪುಕ್ಕ ರೈಲು ನಿಲ್ಲೋದಿಲ್ಲ ಎಲ್ಲೂ ಯಾಕಿಂಗೆ ಬೋಡ್ತೈತೋ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ